ಎವ್ರಿವನ್, ಗುಡ್ ಮಾರ್ನಿಂಗ್. ಯಾವುದೋ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಂದು ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ, ತೋರಿಸ್ತೀನಿ ಈಗ ಎಲ್ಲಿ ಹೋಗ್ತಾ ಇದೀವಿ ಅಂತ. ಆಫ್ಟರ್ ಲಾಂಗ್ ಇಯರ್, ಆಕ್ಚುಲಿ ಲಾಂಗ್ ಇಯರ್ ಅಂತಲೇ ಹೇಳ್ಬೇಕು. ಅಮ್ಮನ ಮನೆಗೆ ಬಂದ್ವಿ. ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಡೌಟ್ ಡೌಟ್ ಅಲ್ಲಿ ಹೋಗೋದ ಬೇಡವಾ ಅಂತ ಅನ್ಕೊಂಡು ಬಂದು ಇವಾಗ ನಮ್ಮ ಮನೆ ಮುಂದ್ಗಡೆ ಬಿಟ್ಟ ಇದೆಯಲ್ಲ, ಹೋಗ್ಬಿಟ್ಟು ಬರೋಣ ಅಂತ ಬೈ ವಾಕ್ ನಡ್ಕೊಂಡು ಬೆಳಗ್ಗೆ ಹೋಗ್ತಾ ಇದೀವಿ. ಆಕ್ಚುಲಿ ಸ್ವಲ್ಪ ಏನು ಮೋಡ ಇದೆ, ವಾತಾವರಣ ಎಲ್ಲ ಫುಲ್ಲು ಕೂಲ್ ಆಗಿರೋದ್ರಿಂದ ಈ ಟೈಮ್ ಎಲ್ಲ ಹೋಗ್ಬಿಟ್ಟು ಬಂದಾಯ್ತು ಅಂತ ಹೋಗ್ತಾ ಇದ್ವಿ. ಇಲ್ಲಿಂದ ಹೊರಗಡೆ ಒಂದ್ಸತಿ ಹಾಗೇನೆ ತೋರಿಸ್ತೀನಿ ಈ ಕಡೆಯಿಂದ ಈ ಕಡತ್ತೆ ಅಂತ. ಹಂಗೆ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಅದನ್ನ ಮರಿತೀವಿ. ಆಕ್ಚುಲಿ ಇಲ್ಲಿ ಬೆಟ್ಟ ಹತ್ತಿ ಸುಮಾರು ಒಂದು 7-8 ವರ್ಷ ಆಗಿರ್ಬೋದು. ಹಂಗ್ ಬರ್ಬೋದು ಆ ಕಡೆ ಮೇನ್ ರೋಡ್ ಆ ಕಡೆಯಿಂದ. ಆ 7-8 ವರ್ಷಕ್ಕೂ ಈಗಲೂ ಎಷ್ಟು ಎನರ್ಜಿ ಕಡಿಮೆ ಆಗಿದೆ ಅಂತ ನೋಡ್ಬೇಕು. ಅವನೊಂದು ಅಂತ ಫುಲ್ ಸ್ಪೀಡ್ ಆಗಿ ಹೋಗ್ತಾ ಇದಾರೆ. ಬಟ್ ನನಗೆ ಇಷ್ಟು ಹತ್ತಕ್ಕೆ ಸುಸ್ತು ಅನಿಸ್ತಾ ಇದೆ ಅಂದ್ರೆ ಸ್ವಲ್ಪ ಏನು ಅಪ್ಪ ಅನ್ನೋ ತರ ಇದೆಯಲ್ಲ. ಹಾಗೆ ದೇವಸ್ಥಾನಕ್ಕಲ್ವಾ ಟ್ರೆಡಿಷನಲ್ ಆಗಿ ಬೇಕು. ಇಲ್ಲಿಂದ ಸ್ಟಾರ್ಟ್ ಹತ್ತಕ್ಕೆ ಮೇಲ್ಗಡೆ ಬಿಡ್ಬೋದು. ಸೊ ಸ್ಟೆಪ್ಸ್ ಹತ್ತಾ ಇದೀವಿ. ಆಕ್ಚುಲಿ ಕೂತ್ಕೊಳ್ಳಕ್ಕೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಫಸ್ಟ್ ಈ ತರ ಏನೂ ಇರ್ಲಿಲ್ಲ, ಇಷ್ಟು ನೀಟಾಗಿ ನೀಟಾಗಿ ಎಲ್ಲ ಮಾಡಿರ್ಲಿಲ್ಲ. ಈಗ ಆಗಿದೆ. ನನಗೆ ಹಾರ್ಟ್ ಬಿಟ್ ಎದೆ ಬಡಿತ ಜೋರಾಗಿದೆ, ಅದೇ ತರ ಆಗಿದೆ. ಇನ್ನೂ ಮೇಲೆ ಹೋಗ್ಬೇಕು. ಬೆಳಗ್ಗೆ ನೋಡಿ, ನಾವು ನೋಡೋದಕ್ಕೆ ಏನು ಭಾರಿ ಸ್ಟ್ಯಾಮಿನಾ ಇದೆ ಅನ್ಕೊಂತೀವಿ. ನಮಗೆ ಸ್ಟ್ಯಾಮಿನಾ ಹೇಗಿದೆ ಅಂತ ಅಂದ್ರೆ ಬೆಟ್ಟ ಗುಡ್ಡ ಇವೆಲ್ಲ ಟ್ರೆಕ್ಕಿಂಗ್ ಮಾಡಿದಾಗ ನಮ್ ಸ್ಟ್ಯಾಮಿನಾ ಗೊತ್ತಾಗುತ್ತೆ. ಸೊ ಫಿಟ್ ಅಂಡ್ ಫೈನ್ ಆಗಿ ಇರ್ಬೇಕಂದ್ರೆ ಸ್ವಲ್ಪ ಅವಾಗವಾಗ ಈ ತರ ಬೆಟ್ಟ ಗುಡ್ಡ ಕಾಡು ಹತ್ತಿ ಇಳಿಬೇಕು. ಅವಾಗ್ಲೇನೆ ನಾವು ಕೂಡ ಓಕೆ ನಮ್ ಕೈಲಿ ಎಷ್ಟು ಕೆಪಾಸಿಟಿ ಇದೆ ಆಗತ್ತಾ ಅಂತ ಗೊತ್ತಾಗುತ್ತೆ. ಬನ್ನಿ ಹೋಗೋಣ ನೋಡಿ, ಇಲ್ಲಿ ಎಲ್ಲ ಕಿತ್ತಾಕಿ ರೆಡಿ ಮಾಡ್ತಾ ಇದಾರೆ. ಎಲ್ಲ ರೆಡಿ ಆದ್ಮೇಲೆ ಬರ್ಬೇಕಿತ್ತೇನೋ ಅನ್ಪ್ಲಾನೆಡ್. ಏನು ಗುಡ್ಡ ಹತ್ತು ತರೋದು ಅನ್ಪ್ಲಾನೆಡ್ ಮಾಡ್ಕೊಂಡು ಮಳೆ ಬಂದಿದ್ರೆ ಮಾತ್ರ ಇಲ್ಲೇ ಇಳಿಯೋ ಅಷ್ಟೊತ್ತಿಗೆ ಎಲ್ಲ ಕಷ್ಟ ಅನ್ಸೋದು. ನಾವೀಗಿರೋ ಬೆಟ್ಟದ ತುದಿಲಿಲ್ಲ, ಇನ್ನ ಮಧ್ಯದಲ್ಲಿ ಅರ್ಧ ಬಂದಿದೀವಿ. ಚಿಂತಾಮಣಿ ವ್ಯೂ ನೋಡ್ಬೋದು. ಅಲ್ಲಲ್ಲಿ ಅಲ್ಲಲ್ಲಿ ಪುಟ್ ಪುಟ್ಟಿದ್ದ ಕೆರೆಗಳು ಕಾಣುತ್ತೆ. ಹಸಿರು ಖುಷಿಯಾಗುತ್ತೆ. ಇನ್ನು ಮೇಲ್ಗಡೆ ಹೋಗಿ ನೋಡೋಣ, ಸಕ್ಕದ ಕಾಣುತ್ತೆ. ಆಲ್ಮೋಸ್ಟ್ ನಾವು ಬೆಟ್ಟದ ಹತ್ತತ್ರ ಅಂದ್ರೆ ದೇವಸ್ಥಾನದ ಹತ್ತತ್ರ ಬಂದಿದೀವಿ. ಎಷ್ಟು ಹೈಟ್ ಕಾಣುತ್ತೆ ನೋಡಿ ಸ್ಟೆಪ್ಸ್ ಹೋಗ್ತಾ ಹೋಗ್ತಾ. ಹಾಗೆ ಇಲ್ಲಿ ಸ್ವಾಗತ ಕೋರೋಕೆ ನಮ್ಮ ಪುಟ್ಟ ತರದವರು ಕೂತ್ಕೊಂಡಿದ್ದಾರೆ. ಹಾಯ್. ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ. ಸೊ ನಮ್ಮ ಮನೆ ಮುಂದ್ಗಡೆ ಇದ್ರೂ ಕೂಡ 7-8 ವರ್ಷ ನಾನು ಇಲ್ಲಿ ಈ ಕಡೆ ಹಂಗೆ ನೋಡಕ್ಕೆ ಅಂತ ಹೋಗ್ತಾ ಇದ್ದೆ.
ಅಂತ ಅಂದ್ರೆ ಇವ್ರು ಇರ್ಲೇಬೇಕು ನೋಡಿ. ಅಲ್ಲಿ ನೋಡಿ ಏನೋ ಕಿತಾಪತಿ ಮಾಡ್ತಾ ಇದ್ದಾವೆ. ಇವ್ರ ಮೂಡ್ ಯಾವಾಗ ಚೆನ್ನಾಗಿರುತ್ತೆ ಯಾವಾಗ ಮಾಡ್ಕೊಂತ ಇದ್ದಾರೆ ನೋಡಿ. ನಾನು ಸ್ವಲ್ಪ ಸುಸ್ತಾಗತ್ತೆ ಅಂತ ಬಂದೆ ಈ ಕಡೆ, ನಂದು ಫೋಟೋ ತೆಗಿರಿ ಅಂತ ಅಂದ್ಬಿಟ್ಟು ಹೋದಂಗಿದೆ. ನಂದು ಎದ್ರುಕೊಂಡು ಹೋಗ್ಬಿಟ್ರೆ ಆ ಕಡೆ. ಏನೋ ಮಾಡ್ತಾ ಇದಾರಲ್ಲ ಅಂತ. ಯಪ್ಪ, ನನ್ನ ಹತ್ರ ಬಂದು ಕಿತ್ಕೊಳಕ್ ಬಂದ್ರೆ ಮೊಬೈಲ್ನ ಅಷ್ಟೇ ಕತೆ. ಭಯ ಪಡಿಸ್ಬಿಡ್ತಾರೆ. ಎಷ್ಟು ಜನ ಇದ್ದಾರೆ ನೋಡಿ. ಆಕ್ಚುಲಿ ಬನ್ನು ಏನಾದರೂ ತಗೊಬಂದು ಕೊಡ್ಬೋದಿತ್ತು, ಆದರೆ ಅದು ತಲೆಗೆ ಯೋಚನೆ ಬರಲಿಲ್ಲ. ಮತ್ತೆ ಇವರಿಗೆ ಬನ್ನು ಬ್ರೆಡ್ಡು ಇಂಥವೆಲ್ಲ ಕೊಟ್ಟು ಸುಮ್ಮನೆ ಅವರ ಆರೋಗ್ಯ ಯಾಕೆ ಹಾಳು ಮಾಡಬೇಕು? ಇಲ್ಲೇ ಹಣ್ಣು ಗಿಣ್ಣು ತಿನ್ಕೊಂಡು ಹೆಂಗೋ ಇರ್ತಾರೆ. ದೇವರ ದರ್ಶನ ಬಂದು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ, ಮತ್ತೆ 4 ಗಂಟೆಯಿಂದ 6 ಗಂಟೆ ತನಕ ಅಂತ ಹಾಕಿದ್ದಾರೆ. ಸೊ ನಾವಿವಾಗ ಬಂದು 7:00 ಆಗಿದೆ. ಹಾಗೇನೆ ಹೊರಗಡೆನೆ ನಮಸ್ಕಾರ ಹಾಕಿ ಕೂತ್ಕೊಂಡು ಇದ್ದೀವಿ. ಆ್ಯಂಡ್ ಇಲ್ಲಿ ನಿಂತ್ಕೊಂಡು ಮೇಲೆ ಏನೋ ನಿಂತ್ಕೊಂಡು ಚಿಂತಾಮಣಿ ಫುಲ್ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ನಮ್ಮೂರು ಹೇಗಿದೆ ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀವಿ. ಓಕೆನಾ? ಇಷ್ಟು ದಿನ ಜಸ್ಟ್ ಹಾಗೆ ಮನೆ ಒಳಗಡೆ ಹಾಗೆ ತೋರಿಸ್ತಾ ಇರ್ತಿದ್ದೆ, ಬಟ್ ಇವಾಗ ಫುಲ್ ಬೆಟ್ಟದ ಮೇಲೆ ಎಷ್ಟು ಆಗುತ್ತೆ ಅಷ್ಟು ಕವರ್ ಮಾಡೋಣ. ಆ್ಯಂಡ್ ಕಂಪ್ಲೀಟ್ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಶೇರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ? ಆ್ಯಂಗಲಿಂದ ಹೋಗಿ ವಿಡಿಯೋನ ತಗೊಳ್ತಾ ಇದ್ದಾರೆ ಅವರ ಗೋಪುರದಲ್ಲಿ. ಅವನು ಎದ್ರಕೊಂಡು ಓಡೋಗಕ್ಕೆ ಬಂದ್ಬಿಟ್ಟವು. ಏನ್ ನೋಡಿ ಹೇಗ್ ಕೂತಿದೆ, ಹುಷಾರು. ನಮ್ ನಂದು ಬಿಡೋಂಗಿಲ್ಲ ಮೋಸ್ಟ್ಲಿ. ನಮ್ ನಂದುಗುನು ಇವನಿಗೂನು ಏನೋ ಸಂಬಂಧ. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಅಂದರೆ 6-7 ಇಯರ್ಸ್ ಹಿಂದೆ ಬಂದಾಗ ದೇವಸ್ಥಾನದೊಳಗಡೆ ಒಂದು ಏನೋ ಟ್ಯಾಂಕ್ ಇದೆ, ಅದರೊಳಗಡೆ ಕಲ್ಲು ಹಾಕಿದ್ರು, ಅದು ನೀರಲ್ಲಿ ತೇಲ್ತಾ ಇರುತ್ತೆ. ಸೊ ಅದು ಎಲ್ಲೋ ಯಾರೋ ಕೊಟ್ಟಿದ್ದು ಅಂತ ಏನೋ ಒಂದು ಕತೆ ಹೇಳಿದರು. ಅವ್ರು ಇದ್ದಿದ್ರೆ ಇವತ್ತು ಸ್ಟೋರಿ ಏನು ಎಂತು ಅಂತ ಕೇಳ್ಬೋದಿತ್ತು. ಆ್ಯಕ್ಚುಲಾಗಿ ಒಟ್ಟು ನೀರೊಳಗಡೆ ಹಾಕಿರೋ ಕಲ್ಲು ತೇಲ್ತಾ ಇದೆ, ಆ ಥರ ಒಂದು ಕಲ್ಲು ಇತ್ತು. ಅದರದ್ದು ಎಲ್ಲ ತಿಳ್ಕೊಬೋದಿತ್ತು. ಬಟ್ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಸಂಜೆ ಆ ಥರ ಬರೋಣ. ಜಸ್ಟ್ ಇವಾಗ ಎಷ್ಟು ಚೆನ್ನಾಗಿದೆ ನೋಡಿ ಅಂತ ಅಂದ್ಬಿಟ್ಟು ನಿಮಗೆ ಒಂದು ವ್ಯೂವ್ನ ನಾವು ತೋರಿಸಿದ್ದು. ಈಗ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಆಮೇಲೆ ಹೊರಡಬೇಕು ಮನೆಗೆ. ನಾದು ಇನ್ನು ಮಲ್ಕೊಂಡಿದ್ಲು, ಬರ್ತೀಯಾ ಅಂತ ಕೇಳಿದ್ವಿ, ಹ್ಞೂ ಅಂದ್ಬಿಟ್ಟು ಮತ್ತೆ ಮಲ್ಕೊಂಡ್ಬಿಟ್ಲು, ಬರಲಿಲ್ಲ. ಓಕೆ ಫೈನ್, ನಾವೇ ಹೋಗ್ಬಿಟ್ಟು ಬಂದ್ರೆ ಆಯ್ತು ಅಂತ ಅನ್ಕೊಂಡು ಬಂದ್ವಿ. ಸೊ ವಾರಕ್ಕೊಂದಾದ್ರೂ ಈ ತರ ಟ್ರಿಪ್ನ ನಮ್ ನಂದು ಅವರು ಸ್ಪಾನ್ಸರ್ ಮಾಡ್ತಾ ಇರ್ತಾರೆ. ಆಕ್ಚುಲಿ ಮನೆ ಎದುರುಗಡೆನೆ ಇತ್ತು, ಕರ್ಕೊಂಡು ಹೋಗಿಲ್ಲ ಅಂತ ಅಂತಿದ್ರು. ಮದ್ವೆ ಆದಾಗ ಹೊಸದ್ರಲ್ಲಿ ಎಲ್ಲ ನಂದು ನಾವು ಬಂದಿದ್ದು.
ನಿಮ್ ದೇವಸ್ಥಾನಕ್ಕೆ ಅಂತ ದರ್ಶನ ತಗೊಂಡ ಇಲ್ಲ ಅವಳು, ಅವಾಗ ಬಂದಾಗ್ಲೂ ಬಾಗ್ಲಕ್ಕಿದ್ರು. ಆಕ್ಚುಲಿ ನಾನು ಅಪ್ಪ ಎಲ್ಲ ನಾವು ಫಸ್ಟ್ ಇಲ್ಲಿಗೆ ಬಂದಾಗ ಶನಿವಾರದತ್ತು ಬೇಗ ಬಂದ್ಬಿಡ್ತಿದ್ವಿ, ಬಂದು ಶನಿವಾರ ಬೇಗ ಇಷ್ಟೊತ್ತಿಗೆ ಇರೋರು. ಓ ಹೌದು, ಆಕ್ಚುಲಿ ನಮ್ಮ ಮನೆಗೆ ಎದುರುಗಡೆನೆ ಇದೆಯಲ್ವಾ, ನಮ್ ಬೇಕರಿಗೆ ಎದುರುಗಡೆನೆ ಇರೋದ್ರಿಂದ ಮತ್ತೊಮ್ಮೆಲೆ ಒಂದು ಒಳ್ಳೇದಲ್ಲ. ಏನಿಲ್ಲ ಏನಿಲ್ಲ, ಇವ್ರು ಕತೆ ಹೊಡಿತಾ ಇದ್ರೆ ಏನು, ಒಂದು ಒಂದು ಕಪ್ಪಲ್ಲಿ ಕೊಡ್ತಾರಲ್ಲ ಅದೇ ಯಾವ ಕಡೆ ಸಾಲುತ್ತೆ ಅಲ್ಲ. ಸೊ ಅವಾಗ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಿರ್ತಿದ್ವಿ. ಇವ್ರನ್ನ ಕರ್ಕೊಂಡ್ಬಂದಾಗ ಎವ್ರಿ ಟೈಮ್, ಇದಕ್ಕೆ ಎರಡನೇ ಸತಿ, ಎವ್ರಿ ಟೈಮ್ ಅಂದ್ರೆ ಇದಕ್ಕೆ ಎರಡನೇ ಸತಿ. ಸೊ ಯಾವಾಗ್ಲೂ ಬಾಕ್ಲ ಹಾಕಿರ್ತಿತ್ತು ಪಾಪ. ಇನ್ನು ದರ್ಶನ ಇವತ್ತು ಅವರೇ ಕರ್ಕೊಂಡ್ಬಂದಿದ್ದು, ದರ್ಶನ ಸಿಗ್ತಾ ಇಲ್ಲ. 10 ಗಂಟೆ ತನಕ ಇದ್ರೆ ಸಿಗುತ್ತೆ ನೋಡಿ. ಬಟ್ ಹೋಪ್ಸ್ ಒಂದ್ಸತಿ ಬಂದ್ಮೇಲೆ ಮತ್ತೆ ಇನ್ ಯಾವಾಗ್ಲೂ ಬರ್ತಾ ಇರ್ತೀವಿ, ನೋಡೋಣ ಇವ್ರಿಗೆ ಯಾವಾಗ ದರ್ಶನ ಸಿಗುತ್ತೆ ಅಂತ, ಅವಾಗ ನಾನು ಮೆನ್ಷನ್ ಮಾಡ್ತೀನಿ, ಓಕೆನಾ? ಸಖತ್ ಗಾಳಿ ಇದೆ, ಬಂದಿದ್ದು ಟೈರ್ಡ್ನೆಸ್ ಸುಸ್ತೆಲ್ಲ ಹೊರಟೋಯ್ತು. ಸೊ ಇವತ್ತಿನ ಡೇ ಒಂದು ರೀತಿ ವೆಲ್ ಸ್ಪೆಂಡ್ ಮಾಡಿದ್ದೀವಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇವಾಗ ಏನಿಲ್ಲ, ಸೀದಾ ಇಳಿದ್ಬಿಟ್ಟು ಹೋಗೋದು, ಹತ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ, ಬಟ್ ಇಳಿಬೇಕಾದ್ರೆ ಸ್ಟೆಪ್ಸ್ ಇರುತ್ತೆ ಅಲ್ಲ, ಮತ್ತೊಮ್ಮೆಲ್ಲ ಇಳಿಬೇಕಾದ್ರೆ ಸ್ವಲ್ಪ ಯಾವಾಗ್ಲೂ ಮೇ ಬಿ ಅದೊಂದು ಹೋಗ್ತಾ ಇದ್ದೀವಿ ಅಂತ ಅನ್ನೋ ಜೋಶ್ ಅನ್ಸುತ್ತೆ. ಬೇಗ 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 ಹೋಗ್ಬಿಡ್ತೀವಿ. ಎಸ್, ಐ ಹೋಪ್ ಇವತ್ತಿನ ವ್ಲಾಗ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಿದ್ರೆ ಮರಿಬೇಡಿ. ಇದು ನಾವು ಫಸ್ಟು ಅವಾಗ ಬಂದಾಗೆಲ್ಲ ಹೊಸದಾಗಿ ಮಾಡಿದ್ದು, ಚಂದ ಇರೋದು ಗೊತ್ತಾ, ಸುತ್ತ ನೀರು ಹೋಗ್ತಾ ಇರೋದು. ಬಟ್ ಈಗ ತುಂಬ ವರ್ಷ ಆಗ್ತಾ ಬಂತಲ್ಲ ಮಳೆ, ಹಾಗಾಗಿ